ಇವತ್ತು ತೋರಿಸ್ತಾ ಇರುವ ರೆಸಿಪಿ ಸ್ನ್ಯಾಕ್ ಟೈಮಿಗೂ ಚೆನ್ನಾಗಿರ್ತದೆ, ಬೆಳಗಿನ ಬ್ರೇಕ್ಫಾಸ್ಟಿಗೂ ಕೂಡ ಚೆನ್ನಾಗಿರ್ತದೆ. ಲೈಟಾಗಿ ಅರ್ಲಿ ಡಿನ್ನರ್ ಅಂದರೆ ಸ್ವಲ್ಪ ಬೇಗ ರಾತ್ರಿ ಊಟ ಮಾಡೋರಿಗೂ ಕೂಡ ಇದು ಸೂಕ್ತವಾಗಿದೆ. ನಮಸ್ಕಾರ, ಅಂಬಿಕಾ ಶೆಟ್ಟಿಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನಿಲ್ಲಿ 1/3 ಕಪ್ ಆಗುವಷ್ಟು ಉದ್ದಿನಬೇಳೆನ 4 ಗಂಟೆ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಇದನ್ನು ಚೆನ್ನಾಗಿ ತೊಳೆದು ನೀರು ಬಸಿದು ಮಿಕ್ಸಿ ಜಾರಿಗೆ ಹಾಕಿ 1 ಹಸಿಮೆಣಸು, ಚಿಟಿಕೆ ಇಂಗಿನ ಪುಡಿ, 1 ಇಂಚು ಗಾತ್ರದ ಹಸಿ ಶುಂಠಿ, 1/2 ಚಮಚ ಉಪ್ಪು ಹಾಕಿ ನೀರು ಹಾಕದೇ ನುಣ್ಣಗೆ ಸ್ವಲ್ಪ ಗಟ್ಟಿ ಸ್ಥಿರತೆಯಲ್ಲಿ ಹಿಟ್ಟನ್ನು ರುಬ್ಬಿ ರೆಡಿ ಮಾಡ್ಕೊಂಡಿದ್ದೇನೆ. ಇದನ್ನು ಈಗ ಒಂದು ಬೌಲ್ಗೆ ಹಾಕಿಡ್ತೇನೆ. ಹಾಗೆಯೇ ನಾನು ಈಗಾಗಲೇ 15 ನಿಮಿಷ ಹೆಸರುಬೇಳೆನ ನೀರಲ್ಲಿ ನೆನೆಸಿಟ್ಟಿದೆ 1/4 ಕಪ್ ಆಗುವಷ್ಟು. ಅದಕ್ಕೆ 2 ಕಪ್ ನೀರು, 1/4 ಚಮಚ ಉಪ್ಪು, ಚಿಟಿಕೆ ಇಂಗಿನ ಪುಡಿ, 1/4 ಚಮಚ ಅರಿಶಿನ ಪುಡಿ, 1/4 ಚಮಚ ಕಾಳುಮೆಣಸಿನ ಪುಡಿ, 1 ಚಮಚ ಹೆಚ್ಚಿರೋ ಹಸಿ ಶುಂಠಿ, 1 ಹಸಿಮೆಣಸಿನಕಾಯಿ, 1 ಹೆಚ್ಚಿರೋ ಟೊಮ್ಯಾಟೊ, ಇವುಗಳನ್ನೆಲ್ಲ ಹಾಕಿ ಕುಕ್ಕರ್ನಲ್ಲಿ ನಾನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಚೆನ್ನಾಗಿ ಮೆತ್ತಗೆ ಬೇಯಬೇಕು. ದೊಡ್ಡ ಉರಿಯಲ್ಲಿ 3 ವಿಷಲ್ ಬರಬೇಕು. ಸ್ವಲ್ಪ ಇದನ್ನ ಮ್ಯಾಶ್ ಅಥವಾ ವಿಸ್ಕ್ ಮಾಡಿ ಇಟ್ಕೊಳ್ಬೇಕು. ಪೂರ್ತಿ ಪೇಸ್ಟ್ ಥರ ಮಾಡೋದು ಬೇಡ, ಸ್ವಲ್ಪ ವಿಸ್ಕ್ ಮಾಡಿದರೆ ಸಾಕು. ಹಾಗೆಯೇ ತುಂಬ ಗಟ್ಟಿ ಇದೆ ಅಂತ ಅನಿಸಿದರೆ ಸ್ಥಿರತೆ ಮತ್ತೆ ಸ್ವಲ್ಪ ನೀರು ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಬೇಕಿದ್ರೆ ಹಾಕ್ಬೋದು. ನಾನು ಮತ್ತೆ 1/3 ಚಮಚ ಆಗುವಷ್ಟು ಉಪ್ಪು ಹಾಕಿದ್ದೇನೆ. ಇದನ್ನು ಸಣ್ಣವರಲ್ಲಿ 1-5 ನಿಮಿಷ ಕುದಿಲಿಕ್ಕೆ ಬಿಡೋಣ, ಪುನಃ ನೀರು ಹಾಕಿರೋದ್ರಿಂದ. ಒಗ್ಗರಣೆಗೆ ಜಾಸ್ತಿ ಏನು ಹಾಕಲಿಕ್ಕಿಲ್ಲ. 1/4 ಚಮಚ ಎಣ್ಣೆಯಲ್ಲಿ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವಿನ ಹಾಕಿ ಅದನ್ನ ಸಿಡಿಸಿ ಈ ಕಡೆ ಸಾರಿಗೆ ಹಾಕಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ಹಾಕಿದರೆ ಆಯಿತು. ಹಾಗೆಯೇ ಹುಳಿಗೆ 2/4 ಚಮಚ ಆಗುವಷ್ಟು ಲಿಂಬೆ ರಸ ಹಾಕಿದ್ದೀನಿ. ಈ ಸಾರಿನಲ್ಲಿ ಹಸಿಮೆಣಸಿನ ಖಾರ ಕಡಿಮೆ ಇರಬೇಕು, ಕಾಳುಮೆಣಸಿನ ಖಾರನೇ ಜಾಸ್ತಿ ಇರಬೇಕು. ಈ ಕಡೆ ಉದ್ದಿನ ಹಿಟ್ಟಿನ ರುಬ್ಬಿ ಇಟ್ಟಿದ್ನಲ್ಲ, ಅದನ್ನು 2 ನಿಮಿಷ ಕೈಯಲ್ಲಿ ಬೀಟ್ ಮಾಡಿ ನಂತರ ಒಣ ಕೊಬ್ಬರಿ ಹೋಳುಗಳು 1/2 ದೊಡ್ಡ ಚಮಚ ಮತ್ತು 1/4 ಚಮಚ ಆಗುವಷ್ಟು ಅಡುಗೆ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೀಟ್ ಮಾಡ್ಕೊಳ್ಬೇಕು. ಸೋಡಾ ಹಾಕಿ ಮಿಕ್ಸ್ ಮಾಡಿದ ಮೇಲೆ ತಕ್ಷಣವೇ ಇದನ್ನು ಬೋಂಡ ಕರಿಬೇಕು. ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಆಮೇಲೆ ಕೈಯಲ್ಲೇ ಹೀಗೆ ಚಿವುಟಿ ಹಿಟ್ಟನ್ನು ಇದಕ್ಕೆ ಹಾಕಬೇಕು. ಅದು ಸ್ವಲ್ಪ ಹೊತ್ತು ಸರಿಯಾಗಿ ಕರಿಯೋ ತನಕ ಸೌಟ್ ಹಾಕಿ ಮುಗಿಸ್ಬಾರ್ದು. ನಂತರ ಅದನ್ನ ನಿಧಾನಕ್ಕೆ ಫ್ಲಿಪ್ ಮಾಡ್ಕೊಳ್ಬೇಕು. ಮಧ್ಯಮ ಉರಿಯಲ್ಲಿ ಬಿಸಿ ಎಣ್ಣೆಯಲ್ಲಿ ಕರಿಬೇಕು. ಚೆನ್ನಾಗಿ ಒಳಗಿನ ತನಕ ಅದು ಬೇಯೋ ತನಕ ಹದವಾಗಿ ಅದನ್ನ ಕರೆದು ತೆಗಿಬೇಕು. ಈ ಬಿಸಿ ಬಿಸಿ ಬೋಂಡನ ಪೆಪ್ಪರ್ ಬೇಳೆ ಸೂಪ್ ನಾವೇನು ಮಾಡಿದ್ದೇವೆ ಅಥವಾ ಸಾರೇನು ಮಾಡಿದ್ದೇವೆ ಅದರ ಜೊತೆ ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ ಬಹಳ ರುಚಿಯಾಗಿರ್ತದೆ. ಆದರೆ ಮೊದಲೇ ಇದನ್ನು ಸೂಪ್ನಲ್ಲಿ ಅಥವಾ ಸಾರಿನಲ್ಲಿ ಅದ್ದಿ ಇಡೋದು ಬೇಡ. ಜಸ್ಟ್ ಸರ್ವ್ ಮಾಡೋದಕ್ಕೆ ಮುಂಚೆ ಬೋಂಡ ಹಾಕಿ ಅದ್ರ ಮೇಲ್ಗಡೆ ಈ ಮಾಡಿರೋ ಪೆಪ್ಪರ್ ಸೂಪ್ ಅಥವಾ ಬೇಳೆ ಸೂಪನ್ನು ಹಾಕಿ ತಿಂದರೆ ಆಯಿತು. ಬಹಳ ರುಚಿಯಾಗಿರ್ತದೆ. ಆ ಕಡೆ ಬೋಂಡ ಕ್ರಿಸ್ಪಿಯಾಗಿಯೂ ಇರ್ತದೆ, ಇತ್ತ ಸೂಪ್ ಜೊತೆ ಅದು ಮಿಕ್ಸ್ ಆದಾಗ ತುಂಬಾ ರುಚಿಯಾಗಿರ್ತದೆ. ನೀವು ಕೂಡ ಈ ಪೆಪ್ಪರ್ ಬೋಂಡ ಸೂಪ್ನ ಒಮ್ಮೆ ಟ್ರೈ ಮಾಡಿ ನೋಡಿ. ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ತಮ್ಮೆಲ್ಲರ ದಿನ ಶುಭವಾಗಿರಲಿ. ಧನ್ಯವಾದಗಳು.